ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ರೈತರಿಗೆ ಈ ಮಳೆ ಖುಷಿಯನ್ನ ತಂದ್ರೆ ಕೆಲವೊಂದು ಕಡೆ ಮಳೆಯ ಅವಾಂತರ ಜನರಿಗೆ ತಲೆ ಮೇಲೆ ಕೈ ಹೊತ್ಕೊಳ್ಳುವ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಧಾರಾಕಾರ ಮಳೆಗೆ ಅವಾಂತರಗಳು ಸೃಷ್ಟಿ. ಮನೆಗಳಿಗೆ ನುಗ್ಗಿದ ನೀರು, ರಸ್ತೆ ಜಲಾವೃತ, ಟೆಂಪೋ ಮೇಲೆ ಮರದ ಕೊಂಬೆ ಬಿದ್ದು ವ್ಯಕ್ತಿ ಸಾವು. ಎಸ್, ಧಾರಾಕಾರ ಮಳೆಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಹಲಸೂರು ಪಟ್ಟಣದ ಹಳ್ಳ ಕೊಳ್ಳಗಳು ತುಂಬಿ ರಸ್ತೆ ದಾಟೋದಿಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ಸೇತುವೆ ಮೇಲಿಂದ ನೀರು ಹರಿದು ರಸ್ತೆ ಸಂಪರ್ಕ ಕಟ್ಟಾಗಿದ್ದು ಜಮೀನುಗಳಿಗೆ ಹೋಗಿದ್ದಂತಹ ರೈತರು ಹಲಸೂರು ಪಟ್ಟಣಕ್ಕೆ ವಾಪಸ್ ಬರಲಾಗದೆ ಮಳೆಯಲ್ಲೇ ಸಿಕ್ಕಾಕೊಂಡು ಪರದಾಡಿದ್ರು. ಇನ್ನು ಬಾಲ್ಕಿ ತಾಲೂಕಿನಲ್ಲಿ ರೈತರು ಕುರಿಗಳು ಹಾಗೂ ಟ್ರ್ಯಾಕ್ಟರ್ ಮಳೆಯಲ್ಲಿ ಸಿಲುಕಿ ಪರದಾಡಿದ್ರು. ತಾಲೂಕಿನ ಗೌಡಂಗಾವ್ ಗ್ರಾಮದಲ್ಲಿ ರಸ್ತೆಗಳು ಹಾಗೂ ಮನೆಗಳು ಜಲಾವೃತಗೊಂಡಿತ್ತು. ರಸ್ತೆ ಮೇಲೆ 2-3 ಅಡಿ ನೀರು ನಿಂತು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಧಾರಾಕಾರ ಮಳೆಗೆ ಗ್ರಾಮದ ಮನೆಯ ಮುಂದೆ ನೀರು ನಿಂತು ಕೆರೆ ನಿರ್ಮಾಣವಾಗಿದ್ದು ಜಲಾವೃತದಿಂದಾಗಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕ್ಷೇತ್ರದಲ್ಲಿ ಮಳೆಗೆ ಜನರು ಹೈರಾಣಾಗಿದ್ದಾರೆ. ಜಿಲ್ಲಾದ್ಯಂತ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗ್ತಾ ಇತ್ತು. ಇವತ್ತು ಕೂಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಮಳೆಯಿಂದ ಮರದ ಕೊಂಬೆ ಟೆಂಪೋ ಮೇಲೆ ಮುರಿದು ಬಿದ್ದ ಪರಿಣಾಮ ಟೆಂಪೋದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಕಟ್ಟಡ ಕಾರ್ಮಿಕ ಸಾವಿಗೀಡಾಗಿರುವಂತಹ ಘಟನೆ ಚನ್ನಪಟ್ಟಣ ತಾಲೂಕಿನ ಕುಡಕೆ ಬೇವೂರು ಗ್ರಾಮದಲ್ಲಿ ನಡೆದಿದೆ. ಮಂಜುನಾಥ್ ಮೃತ ಕಾರ್ಮಿಕನಾಗಿದ್ದು ಚನ್ನಪಟ್ಟಣ ತಾಲೂಕಿನ ಯಲಚಿಪಾಳ್ಯ ಗ್ರಾಮದ ಮಂಜುನಾಥ್ ಇತರ ಕಟ್ಟಡ ನಿರ್ಮಾಣ ಕಾರ್ಮಿಕರ ಜೊತೆ ಗಾರೆ ಕೆಲಸಕ್ಕೆ ಹೋಗಿದ್ದ. ಸಂಜೆ ಕೆಲಸ ಮುಗಿಸಿ ವಾಪಸ್ ಮನೆಗೆ ಟೆಂಪೋದಲ್ಲಿ ಹಿಂದಿರುಗುವಾಗ ಟೆಂಪೋ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಇನ್ನು ಮರ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮಂಜುನಾಥ್ ಸಾವಿಗೀಡಾಗಿದ್ದಾರೆ. ಮಲೆನಾಡು ಭಾಗದಲ್ಲಿ ಅಪ್ಪರಿಸಿದ ವರುಣಾದೇವ. ಇತ್ತ ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಾಳೆಹೊಳೆ ಕಗ್ಗನಳ್ಳ ಮಹಲ್ಗೋಡು ಸುತ್ತಮುತ್ತ ಭಾರೀ ಮಳೆಯಾಗಿದೆ. ಮಹಲ್ಗೋಡು ಸಮೀಪ ಹಳ್ಳ ಉಕ್ಕಿ ಹರಿದು ಬಾಳೆಹೊನ್ನೂರು ಕಳಸಾ ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗಿದೆ. ರಸ್ತೆಯಲ್ಲಿ ಹಳ್ಳದ ನೀರು ಉಕ್ಕಿರೋದ್ರಿಂದ ವಾಹನ ಸವಾರರು ಪರತಾಡಿದ್ರು. ಪಂಚವಟಿ ಎಸ್ಟೇಟ್ನ ಕೆಲ ಮನೆಗಳಿಗೆ ನೀರು ನುಗ್ಗಿದ್ದು ಜನ ಹೈರಾಣಾದ್ರು. ಇತ್ತ ಮೂಡಿಗೆರೆ ತಾಲೂಕಿನಲ್ಲೂ ಕೂಡ ಮಳೆಯ ಅವಾಂತರ ಜೋರಾಗಿದೆ. ಒಟ್ಟಾರೆ ರಾಜ್ಯದ ಹಲವೆಡೆ ವರುಣನ ಅಬ್ಬರ ಜೋರಾಗಿದ್ದು ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮತ್ತೊಂದು ಕಡೆ ಉತ್ತಮ ಮಳೆಯಿಂದಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.